ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಜಯಗಳಿಸಿರುವ ಪಕ್ಷದಲ್ಲಿ ಈಗ ಮುಖ್ಯಮಂತ್ರಿ ಆಯ್ಕೆಯ ಕಸರತ್ತು ಜೋರಾಗಿದೆ ನೆರೆ ರಾಜ್ಯ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಸಿಎಂ ಆಗುವುದು ಬಹುತೇಕ ಪಕ್ಕ ಆಗಿದೆ ಡಿಕೆಶಿ ನೇತೃತ್ವದ ಸಭೆಯಲ್ಲಿ ರೇವಂತ್ ರೆಡ್ಡಿ ಹೆಸರು ಫೈನಲ್ ಆಗಿದ್ದು ರೇವಂತ್ ರೆಡ್ಡಿಗೆ ಅರವತ್ನಾಲ್ಕು ಶಾಸಕರಲ್ಲಿ ಐವತ್ನಾಲ್ಕು ಶಾಸಕರು ಬೆಂಬಲವನ್ನು ಸೂಚಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೂತನ ಸಿಎಂ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ ಇನ್ನು ಡಿಸಿಎಂ ಡಿಸೆಂಬರ್ ಏಳರಂದು ನೂತನ ಸಿಎಂ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಸ್ ಸಿ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಚಂದ್ರು ವೆರಿ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ ತೆಲಂಗಾಣದಲ್ಲಿ ಅರವತ್ನಾಲ್ಕು ಒಂದು ಕ್ಷೇತ್ರವನ್ನ ಗೆದ್ದಿರುವಂತಹ ಈಗ ಸಿಎಂ ಆಯ್ಕೆಯ ಕಸರತ್ತು ಬಹುದೊಡ್ಡವಾದಂತಹ ಬಿಸಿ ತುಪ್ಪ ಆಗಿತ್ತು ಆದ್ರೆ ಈ ಒಂದು ಕಾರಗವನ್ನ ಸರಿಪಡಿಸಲು ಡಿಸಿ ಎಂ ಡಿ ಕೆ ಶಿವಕುಮಾರ್ ಅಲಿಯಾಸ್ ಟ್ರಬಲ್ ಶೂಟರ್ ಅವರು ಎಂಟ್ರಿ ಕೊಟ್ಟ ಮೇಲೆ ಇದು ಒಂದು ರೀತಿಯಾದಂತಹ ನೀರು ಕುಡಿದಷ್ಟು ಸರಳ ಆಗ್ಬಿಡ್ತು ಈ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ವರ್ಚಸ್ ಮತ್ತಷ್ಟು ಹೆಚ್ಚಾಯ್ತಾ ಮತ್ತೊಂದು ದೊಡ್ಡ ಹುದ್ದೆ ಅವರಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಗಬಹುದಾ ಅನ್ನುವಂತ ಪ್ರಶ್ನೆ ಶ್ವೇತಾ ಖಂಡಿತವಾಗ್ಲೂ ಈಗಾಗಲೇ ತೆಲಂಗಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ದಿದೆ ಅರವತ್ತು ಸ್ಥಾನಗಳಲ್ಲಿ ಇರ್ತಕ್ಕಂಥ ಬಹುಮತಕ್ಕಿಂತ ಹೆಚ್ಚಾಗಿ ಅರವತ್ನಾಲ್ಕು ಸ್ಥಾನಗಳನ್ನು ನಾಲ್ಕು ಸ್ಥಾನಗಳನ್ನು ಹೆಚ್ಚಾಗಿ ಗೆದ್ದಿರ್ತಕ್ಕಂಥದ್ದು ಆದರೂ ಕೂಡ ಕಾಂಗ್ರೆಸ್ಗೆ ಭಾಳ ದೊಡ್ಡ ಒಂದು ರೀತಿ ಆಪರೇಷನ್ನ ಭೀತಿ ಇರತಕ್ಕಂಥದ್ದು ಸೊ ಹೀಗಾಗಿ ತರಾತುರಿಯಲ್ಲಿ ಈಗ ಸಿ ಎಂ ಆಯ್ಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಈಗಾಗಲೇ ಅರವತ್ನಾಲ್ಕು ಶಾಸಕರ ಪೈಕಿ ಐವತ್ನಾಲ್ಕು ಶಾಸಕರು ರೇವಂತ್ ರೆಡ್ಡಿಯನ್ನು ಸಿ ಎಮ್ ಅನ್ನಾಗಿ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿರ್ತಕ್ಕಂಥದ್ದು ರೇವಂತ್ ರೆಡ್ಡಿ ಅವರು ತೆಲಂಗಾಣ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸೊ ಹೀಗಾಗಿ ಈಗಾಗಲೇ ಕರ್ನಾಟಕದಿಂದ ಅನೇಕ ಜನ ಶಾಸಕರು ಮತ್ತು ಡಿ ಕೆ ಶಿವಕುಮಾರರು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಜೊತೆಯಲ್ಲಿ ಡಿ ಸಿ ಎಮ್ ಆಗಿ ಅಲ್ಲಿ ತೆಲಂಗಾಣದಲ್ಲಿ ಬೀಡುಬಿಟ್ಟು ಪ್ರಚಾರವನ್ನು ಕೂಡ ಮಾಡಿದರು ಸೊ ಅನೇಕ ಸಚಿವರು ಶಾಸಕರಿಗೂ ಕೂಡ ದೊಡ್ಡ ಟಾಸ್ಕನ್ನು ಕೊಟ್ಟಿದ್ದರು ಸೊ ಹೀಗಾಗಿ ಶಾಸಕರಿಗೆ ಗೆಲ್ಲಿಸುವಂಥ ತೆಲಂಗಾಣ ಚುನಾವಣೆಯನ್ನು ಗೆಲ್ಲಿಸುವಂಥ ಭಾಳ ದೊಡ್ಡ ಒಂದು ತಂಡ ಕರ್ನಾಟಕದಿಂದ ಹೋಗಿತ್ತು ಸೊ ಹೀಗಾಗಿ ಅದರ ನೇತೃತ್ವವನ್ನು ಕೂಡ ಕೆ ಶಿವಕುಮಾರ್ ಅವರೇ ತೆಗೆದುಕೊಂಡಿರ್ತಕ್ಕಂಥದ್ದು ಸೊ ಇವತ್ತು ಸಿಎಂ ಅನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಸಂದರ್ಭ ಬಂದಾಗ ಡಿ ಕೆ ಶಿವಕುಮಾರ್ ಆಯ್ಕೆ ಬಳಿ ಅನೇಕ ಶಾಸಕರು ತಮ್ಮ ಅಭಿಪ್ರಾಯವನ್ನು ಕೇಳಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಐವತ್ನಾಲ್ಕು ಶಾಸಕರು ಈಗ ಡಿ ಕೆ ಶಿವಕುಮಾರ್ ಅವರ ಮುಂದೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ರೇವಂತ್ ರೆಡ್ಡಿ ಅವರನ್ನ ಸಿ ಎಂ ಆಗಿ ಮಾಡಿ ಅನ್ನುವಂಥದ್ದು ಸೊ ಇದ್ರ ಜೊತೆಯಲ್ಲಿ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ ರೇವಂತ್ ರೆಡ್ಡಿ ಈಸ್ ಎ ನೆಕ್ಸ್ಟ್ ಸಿಎಂ ಆಫ್ ತೆಲಂಗಾಣ ಅಂತ ಸೊ ಹೀಗಾಗಿ ಇನ್ನ ಅಧಿಕೃತವಾಗಿ ಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಘೋಷಣೆ ಮಾಡತಕ್ಕಂಥದ್ದು ಸೊ ಒಟ್ಟಾರಿಯಾಗಿ ರೇವಂತ್ ರೆಡ್ಡಿ ಅವರು ತೆಲಂಗಾಣದ ನೂತನ ಸಿಎಂ ಆಗಿ ಆಯ್ಕೆಯಾಗಿ ಆ ಬಹುತೇಕ ಏಳನೇ ತಾರೀಕು ಇದೇ ಡಿಸೆಂಬರ್ ಏಳನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸುವಂಥ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು ಶ್ವೇತಾ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ Janapara